ಅಂಕಿ ಅಂಶಗಳ ಸಮೇತ ಕೊಡ್ತೀನಿ. ಯಾಕೆ ಎಸ್ಡಿಪಿ ಬೇಕು ಅಂತ. ಇವತ್ತಿನ ತಿರುಪತಿ ದೇವಸ್ಥಾನ, ಈಗ ನಾನು ನಿಂತಿರುವಂತ ಈ ದಕ್ಷಿಣ ಕನ್ನಡದ ಮಂಜುನಾಥ ಧರ್ಮಸ್ಥಳದ ಮಂಜುನಾಥೇಶ್ವರ, ಕದ್ರಿ ಮಂಜುನಾಥೇಶ್ವರ, ಹಾಗೆ ತಿರುವಾಂಕರುನ್ನ ದೇವರ ಹೆಸರು ಒಂದು ಮರ್ತೆ, ರಂಗನಾಥ ಸ್ವಾಮಿ, ಅನಂತ ಪದ್ಮನಾಭ ಸ್ವಾಮಿ, ಎಲ್ಲವೂ ಕೂಡ ಬೌದ್ಧ ಮಂದಿರಗಳೇ. ನೀವು ಈಗ ಇಲ್ಲಿ ಮಳಲಿ ಮಸೀದಿಗೆ ನೀವು ಅರ್ಜಿ ಹಾಕಿಕೊಳ್ತೀರಲ್ವಾ? ನಾವು 84,000 ಬೌದ್ಧ ಮಂದಿರಗಳು ಈ ದೇಶದಲ್ಲಿ ಇತ್ತು, ಅದನ್ನೆಲ್ಲ ಕೆಡವಿ ಇವರು ರಾಮನ್ ದೇವಸ್ಥಾನ, ಕೃಷ್ಣನ್ ದೇವಸ್ಥಾನ, ಆ ದೇವಸ್ಥಾನ, ಈ ದೇವಸ್ಥಾನ ಕಟ್ಕೊಂಡಿದ್ದಾರೆ. ನಮ್ಮ 84,000 ಬೌದ್ಧ ಮಂದಿರಗಳನ್ನ ವಾಪಸ್ ಕೊಡಿ ಅಂತ ನಾವು ಅರ್ಜಿಗಳನ್ನ ಹಾಕೋದಕ್ಕೆ ನಿಂತ್ರೆ ಏನಾಗ್ಬೋದು? ಈಶ್ವರಪ್ಪ ಮಾತಾಡಕ್ಕಾಗತ್ತಾ? ಮತ್ತಿದು ಬಾಯಿಗೆ ಮಾತ್ರ ಮಾತಾಡ್ತಾ ಇಲ್ಲ, ಈ ಕೆಲಸವನ್ನ ನಾವು ಮಾಡ್ತೀವಿ. ನೀವು ಒಂದನ್ನ ಪ್ರಶ್ನೆ ಮಾಡಕ್ ನಿಂತ್ಕೊಂಡ್ರೆ ನಮ್ಮ ಹತ್ರ 100 ಪ್ರಶ್ನೆಗಳಿದಾವೆ, 100 ಪ್ರಶ್ನೆಗಳನ್ನ ಉತ್ತರ ಕೊಡ್ಬೇಕಾಗುತ್ತೆ. ಆದ್ರೆ ನಾವು ಗೌರವ ಕೊಟ್ಟಿದ್ದೇನಕ್ಕೆ ಅಂತಂದ್ರೆ, ಯಾವಾಗ ಈ ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟಂತೆ ಈ ದೇಶದ ಕಾನೂನು ಒಂದು ಕಾಯ್ದೆಯನ್ನ ತಂದು 1991 ಯಥಾಸ್ಥಿತಿಯನ್ನ ಕಾಪಾಡಬೇಕು, ಯಾವುದನ್ನು ಕೂಡ ನಾವು ಹಳೆದನ್ನ ಕೆದಕಬಾರದು ಅಂತ ಒಂದು ಕಾಯ್ದೆ ಅಂತ, ಆ ಒಂದು ಸಂವಿಧಾನದ ಕಾಯ್ದೆಗೆ ನಾವು ಗೌರವವನ್ನು ಕೊಟ್ಟು ಯಾವುದನ್ನು ಕೆದಕ್ಲಿಲ್ಲ. ನೀವು ಅದನ್ನ ಮೀರಿ ಒಂದನ್ನ ಕೆದಕ್ತೀವಿ ಅಂತಂದ್ರೆ ನಮ್ಮ ಹತ್ರ 1,000 ಕೆದಕೋದಕ್ಕೆ ಅವಕಾಶ ಇದೆ, ದಾರಿ ಇದೆ. 10ನೇ ಶತಮಾನದಲ್ಲಿ ಇದೇ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನ ಏನಿದೆ ಅದು ಬೌದ್ಧ ಮಂದಿರ, ಅದು ಪ್ರೂವ್ ಆಗಿದೆ. ಸರ್ಕಾರದ ಅಂಕಿ ಅಂಶಗಳಲ್ಲಿದ್ದಾವೆ, ಸಂಶೋಧಕರು ಅದನ್ನ ಪ್ರೂವ್ ಮಾಡಿದ್ದಾರೆ. ಅದೇ 10ನೇ ಶತಮಾನದಲ್ಲಿ ಧರ್ಮಸ್ಥಳದ ಮಂಜುನಾಥೇಶ್ವರ ಸ್ವಾಮಿ ದೇವಸ್ಥಾನ, ಅದು ಕೂಡ ಬೌದ್ಧ ಮಂದಿರನೇ. ನೀವು ನೇಪಾಳಕ್ಕೆ ಹೋಗಿ ನೋಡಿ, ಬುದ್ಧನನ್ನ ಅಲ್ಲಿ ಮಂಜುನಾಥ ಅನ್ನುವಂತ ಹೆಸರನ್ನೇ ಕರೆಯೋ. ಬಿಟ್ಕೊಡ್ತೀರಾ ಹಂಗಾದ್ರೆ ನಮ್ಗೆ ಆ ದೇವಸ್ಥಾನಗಳೆಲ್ಲ ಬೌದ್ಧ ಮಂದಿರ ಅಂತ ಆಗತ್ತಾ? ಇದನ್ನೆಲ್ಲ ನಾವು ವಿಧಾನಸಭೆಯಲ್ಲಿ ಮಾತಾಡಬೇಕು. ಯಾವಾಗ ವಿಧಾನಸಭೆ